ದೊಡ್ಡಮ್ಮ ತಾಯಿ, ಯಾಕೆ ಸೂಜಿಗೆ ವಿಷ ಹಚ್ಚಿ ಸೂಜಿನ ಹಣ್ಣಿಗೆ ಚುಚ್ತಿದ್ದೀನಿ ಅಂತ ನೋಡ್ತಿದ್ಯಾ? ಇವುಗಳನ್ನ ಕೆಂಡದೊಳಗಿಡ್ತೀನಿ, ಗಂಗಾ ಬಂದು ಕೆಂಡ ತುಳಿತಿರ್ಬೇಕಾದ್ರೆ ಇದ್ರಲ್ಲಿರೋ ಸೂಜಿ ಚುಚ್ಚಿ ವಿಷ ಎಲ್ಲ ಅವಳಿಗೇರುತ್ತೆ. ವಿಷ ಏರ್ದಾಗ ಅವಳು ಒದ್ದಾಡಕ್ ಶುರು ಮಾಡ್ತಾಳೆ. ಜೀವಕ್ಕೋಸ್ಕರ ಹೋರಾಡ್ತಿರೋ ಗಂಗನ್ನ ಕಾಪಾಡೋದಕ್ಕೆ ನಂದಿನಿ ಕಾಲಚಕ್ರಗಳನ್ನ ತಗೊಂಬರ್ತಾಳೆ. ನಂದಿನಿ ಕಾಲಚಕ್ರಗಳನ್ನ ತರಬೇಕಾದ್ರೆ ನೀನು ಬುದ್ಧಿ ಉಪಯೋಗಿಸಿ ನಂದಿನಿನ ಏಮಾರಿಸಿ ಅವಳ ಹತ್ರ ಇರೋ ಕಾಲಚಕ್ರಗಳನ್ನ ಎತ್ಕೊಂಡ್ ಬಂದ್ಬಿಡು. ಬಾ, ಎಲ್ಲಾ ಹಣ್ಣುಗಳನ್ನು ಕೆಂಡದ ಕೆಳಗಡೆ ಇಡೋಣ. ಕೆಂಡ ಮಾಡಿ ತಯಾರಾಗಿದೆ, ಆದ್ರೆ ಇನ್ನೂ ಗಂಗಾ ಬರ್ಲಿಲ್ವಲ್ಲ. ಗಂಗಾ ಪಾರ್ವತಿ ಮಗಳು, ಮಾತ್ ಕೊಟ್ರೆ ತಪ್ಪಲ್ಲ. ಕೆಂಡ ತುಳಿಯಕ್ಕೆ ಬರ್ತೀನಿ ಅಂತ ಮಾತ್ ಕೊಟ್ಟಿದ್ದಾರೆ. ಬರದೇ ಇರ್ತಾರ? ಖಂಡಿತ ಬಂದೇ ಬರ್ತಾರೆ. ಸರಿ ಜಾಗ ಬಿಡಿ, ಜಾಗ ಬಿಡ್ರಮ್ಮ, ಜಾಗ ಬಿಡ್ರಿ. ಎಲ್ಲ ತಯಾರಾಗಿದೆ. ಬಾ ಊರಿನ ಸಮಸ್ಯೆಗೆ ನಿನಗೆ ಕಷ್ಟ ಕೊಡ್ತಿದ್ದೀವಮ್ಮ. ನಮ್ಮಮ್ಮ ಇದ್ದ ಊರನ್ನ ಕಾಪಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ, ಅದೇ ದೊಡ್ಡದನ್ಕೋತೀನಿ. ನಾನೀಗ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ಕಾಲಿಗೆ ಅರ್ಶನದ ನೀರು ಹಾಕೊಂಡು ಕೈಯಲ್ಲಿ ಬೆಂಕಿ ಮಡಿಕೆ ಇಟ್ಕೊಂಡು ದೇವಿ ಎದುರುಗಡೆ ಇರೋ ಕೊಂಡ ಸುತ್ತ ಮೂರ್ ಪ್ರದಕ್ಷಿಣೆ ಬರ್ಬೇಕು. ಅರ್ಶನದ ನೀರು ತಯಾರಾಗಿದೆ, ನೀನು ಕುರ್ಚಿ ಮೇಲೆ ಕೂತ್ಕೊಳ್ಳಮ್ಮ ಸಾಕು. ಸ್ವಲ್ಪ ಹಿಂದೆ ಹೋಗಿ ಕೊಡಮ್ಮ. ಇಲ್ಲಿ ಭಕ್ತಿಯಿಂದ ನಡ್ಕೊಂಡು ಹೋಗ್ತಾ ಇ ಕೆಂಡದಲ್ಲಿ ಕಾಲಿಟ್ಬಿಟ್ಲು ಅಲ್ವಾ? ನಾನು ಬಾಳೆಹಣ್ಣಲ್ಲಿ ಚುಚ್ಚಿಟ್ಟಿರೋ ಸೂಜಿಗಳು ನಿನ್ನ ಕಾಲ್ಗೆ ಹೇಗ್ ಚುಚ್ಕೊಳತ್ತೆ ನೋಡ್ತಾ ಇರೋ.
ವಿಷದ ಸೂಜಿಗಳು ಕೆಲಸ ಮಾಡೋಕೆ ಶುರು ಮಾಡಿಬಿಡ್ತಾ. ವಿಷ ಏರಿದ್ದಕ್ಕೆ ಒದ್ದಾಡೋದಕ್ಕೆ ಶುರು ಮಾಡಬೇಕಿತ್ತು. ಇವಳು ಆರಾಮಾಗಿ ಪ್ರದಕ್ಷಿಣೆ ಹಾಕ್ತಿದ್ದಾಳಲ್ಲ, ಇದು ಹೇಗೆ ಸಾಧ್ಯ? ಒಂದು ಸೂಚಿಲಿರೋ ವಿಷ ಏರಿದ್ರೇನೆ ಪ್ರಾಣ ಹೋದಂಗೆ ಒದ್ದಾಡ್ತಾರೆ. ಇವಳಿಗೆ 50 ಸೂಜಿ ಚುಚ್ಚಿದ್ರು ಇವಳು ಹೇಗ್ ಸಾಧಾರಣವಾಗಿ ನಿಂತಿದ್ದಾಳೆ? ಕೊಡ್ತಾಯಿ ತಗದೋ ತಗದಿಮಿ ತಗದೋ ತಗದಿಮಿ